ಸರ್, ಇದು ಎಲ್ಲದಕ್ಕಿಂತ ನಾವು ಈ ನಮ್ಮ ತಪ್ಪು ನಾವೆಲ್ಲರನ್ನ ಸರಿಯಾಗಿ ನೋಡಬೇಕು ಅನ್ನೋದು ಒಂದು ಕಡೆ, ಆದರೆ ಇನ್ನೊಂದು ನಾವು ಎಲ್ಲರೂ ನಮ್ಮ ತಲೆಯಲ್ಲಿರೋದೇನು ನಾವು ಸಂತೋಷವಾಗಿರಬೇಕು ಅಂತ. ಈ ಅಧ್ಯಾಯದಲ್ಲಿ ಕೃಷ್ಣ ನಾವೇಕೆ ಸಂತೋಷವಾಗಿರಬೇಕು ಅಂತ ಹೇಳ್ತಾನಲ್ಲ ಸರ್, ಸುಮಾರು ಬುಕ್ಗಳು ಬರುತ್ತೆ ಇಲ್ಲಿಂದ, ಬೇರೆ ಬೇರೆ ಹೌ ಟು ಬಿ ಹ್ಯಾಪಿ, ಹೌ ಟು ಬಿ ರಿಚ್, ಹೌ ಟು ಮೇಕ್ ಎವ್ರಿಬಡಿ ಹ್ಯಾಪಿ, ಎಷ್ಟೋ ಬುಕ್ಗಳು. ಅಂದರೆ ಹೌ ಟು ರಿಚ್ ಅಂತ, ಹೌ ಟು ಬಿಕಮ್ ರಿಚ್ ಅಂತ ಬರೆದಿರೋನು ರಿಚ್ ಆದ, ಉಳಿದ ರೇಷನ್ ರಿಚ್ ಆದರೂ ಗೊತ್ತಿಲ್ಲ. ಅದೇ ಥರ ಹೌ ಟು ಬಿಕಮ್ ಹ್ಯಾಪಿ ಅಂತ ಬರೆದವನು ರಿಚ್ ಆದ ಅಲ್ವಾ, ಹ್ಯಾಪಿ ಗೊತ್ತಿಲ್ಲ. ಸೊ ಅಂದರೆ ಈ ಥರ ಎಲ್ಲ ಪುಸ್ತಕಗಳು ಬರ್ತಾ ಇರ್ತವೆ, ಸೀಕ್ರೆಟ್ ಟು ಸಕ್ಸಸ್, ಸೀಕ್ರೆಟ್ ಟು ಹ್ಯಾಪಿನೆಸ್, ಸೀಕ್ರೆಟ್ ಟು ಅದು ಅಂತ. ಬಟ್ಟು ಕೃಷ್ಣ ಇಲ್ಲಿ ಎಷ್ಟೋ ವರ್ಷಗಳ ಹಿಂದೆ, ಅಂದರೆ ಭಗವದ್ಗೀತಾನೆ 5000 ವರ್ಷ, ಆವಾಗಲೇ ಸೀಕ್ರೆಟ್ ಟು ಹ್ಯಾಪಿನೆಸ್ ಹೇಳಿಬಿಟ್ಟಿದ್ದ. ಅಂದರೆ ಸಂತೋಷಕ್ಕಿರುವಂಥ ಸೀಕ್ರೆಟ್ ಏನು ಅಂತ ಅದು ಹೇಳ್ತೀರಾ ಸರ್? ಬಹಳ ಚೆನ್ನಾಗಿ, ಬಹಳ ಚೆನ್ನಾಗಿ ಹೇಳ್ತಾನೆ. ಎರಡು ಪದ ಇದ್ದಾವೆ, ಸುಖ ಮತ್ತು ಸಂತೋಷ ಅಥವಾ ಆನಂದ. ಅವನು ಮಾತಾಡೋದು ಆನಂದದ ಬಗ್ಗೆ ಮಾತಾಡ್ತಾನೆ. ಇದ್ರ ವ್ಯತ್ಯಾಸ ಹೇಳ್ತಾನೆ ಅವನು, ನನ್ನ ಇಂದ್ರಿಯಗಳಿಗೆ ತೃಪ್ತಿ ಕೊಡುವಂಥದ್ದು ಸುಖ. ಇದು ತಿಂದರೆ ರುಚಿ ಇದೆ, ಬಾಯಿ ರುಚಿಗೆ ತಿನ್ನಬೇಕು, ಇದನ್ನು ನೋಡಬೇಕು, ಇದನ್ನು ಮುಟ್ಟಬೇಕು, ಇದನ್ನು ಕೇಳಬೇಕು. ಪಂಚೇಂದ್ರಿಯಗಳನ್ನು ಯಾವುದು ತೃಪ್ತಿ ಮಾಡ್ತದೋ ಅದು ನಿಮಗೆ ಸುಖವನ್ನು ಕೊಡುತ್ತದೆ, ಅದು ಆನಂದ ಅಲ್ಲ. ಇಂದ್ರಿಯಾತೀತವಾಗಿರುವಂಥದ್ದು ಅದು ಆನಂದ, ಅದು ಸಿಗೋದು ಯಾವಾಗ ಅಂತ ಹೇಳ್ತಾನೆ. ಈಗ ಸಣ್ಣ ಮಗು, 3 ತಿಂಗಳ ಮಗು ಅಮ್ಮನ ತೊಡೆ ಮೇಲೆ ಮಲ್ಕೊಂಡಿದೆ, ತಾವು ಗಮನಿಸಬೇಕು, ಮಗು ನಗೋಕ್ಕೆ ಶುರು ಮಾಡುತ್ತೆ. ಯಾಕೆ ನಗ್ತದು? ಏನು ಪ್ರಮೋಷನ್ ಬೇಕಾಗಿತ್ತ, ಇನ್ಕ್ರಿಮೆಂಟ್ ಬೇಕಾಗಿತ್ತ, ಹೆಂಡತಿ ಬೇಕಾಗಿತ್ತ, ಏನು ಇಲ್ಲ, ಯಾಕೆ ನಗ್ತು? ಹಾಗಾದರೆ ಇದು ಬಹಳ ಒಳ್ಳೆಯ ಪ್ರಶ್ನೆ. ಇದು ನಮ್ಮ ಪೌರ್ವಾತ್ಯ ದೃಷ್ಟಿ, ಇದು ಭಾರತೀಯ ದೃಷ್ಟಿ, ಇದು ಸಂತೋಷದ್ದು. ಪಾಶ್ಚಿಮಾತ್ಯ ದೃಷ್ಟಿ, ಪೌರ್ವಾತ್ಯ ದೃಷ್ಟಿ ಪೂರ್ತಿ ಬೇರೆ ಬೇರೆ. ಪಾಶ್ಚಿಮಾತ್ಯ ದೃಷ್ಟಿಯೊಳಗೆ ಸಂತೋಷ ನಮ್ಮ ಹೊರಗಿದೆ ಅಂತ. ಇಫ್ ಯು ವಾಂಟ್ ಟು ಬಿ ರಿಚ್ ಯು ಹ್ಯಾವ್ ಎ ಬಿಗ್ ಕಾರ್, ಯು ಮಸ್ಟ್ ಹ್ಯಾವ್ ಎ ಬಿಗ್ ಬಂಗ್ಲೋ, ಯು ಮಸ್ಟ್ ಹ್ಯಾವ್ $1,000,000 ಇನ್ ಯುವರ್ ಅಕೌಂಟ್, ಬ್ಯೂಟಿಫುಲ್ ಪಾರ್ಟ್ನರ್, ಬ್ಯೂಟಿಫುಲ್ ಬ್ಯೂಟಿಫುಲ್ ವೈಫ್ ಅಂತ ಹೇಳ್ಕೊಂಡಿರೋದು ಪಾರ್ಟ್ನರ್. ಅಂದರೆ ನಮ್ಮ ಸಂತೋಷ ನಮ್ಮ ಹೊರಗಿದೆ ಅಂತ ನಂಬಿಕೊಳ್ಳೋದು ಪಾಶ್ಚಿಮಾತ್ಯ ದೃಷ್ಟಿ ಅಂತ ಹೇಳ್ತಾರೆ. ನಮ್ಮ ಪೌರ್ವಾತ್ಯ ದೃಷ್ಟಿ ಸಂತೋಷ ಅಂತರಂಗದೊಳಗಿದೆ, ಹೊರಗಡೆ ಇಲ್ಲ ಅಂತ. ನಿಮ್ಮಲ್ಲಿ ನೀವೇ ಹುಡ್ಕೊಳ್ಬೇಕು ಅಂತರಂಗದೊಳಗೆ ಸಂತೋಷ ಇದೆ ಅಂತ. ಆ ಹುಡ್ಕೋದು ಹೇಗೆ ಅದನ್ನು ಅಂತ, ಮನಸ್ಸನ್ನು ಬಹಿರ್ಮುಖ ಮಾಡಿಕೊಂಡಾಗ ನಿಮಗೆ ಸುಖ ಸಿಗ್ತದೆ, ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡಾಗ ಸಂತೋಷ ಆನಂದ ಸಿಗುತ್ತೆ ಅಂತ. ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾನೆ ಅದು ಕೃಷ್ಣ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ ಅಂತ, ಎಷ್ಟು ಅದ್ಭುತ ಅಷ್ಟೇ ಮಾತದು. ಸರ್ವಕರ್ಮಾಣಿ ಎಲ್ಲ ಕರ್ಮಗಳನ್ನು ಮಾಡು, ಆದರೆ ಮನಸಾ ಸನ್ಯಸ್ಯ, ಮನಸ್ಸಿನಲ್ಲಿ ಸನ್ಯಾಸ ತಗೋ ಅಂತ. ಸನ್ಯಾಸ ಅಂದರೆ ಎಲ್ಲ ಬಿಟ್ಟು ಹೋಗಬೇಕು ಅಂತಲ್ಲ. ಸನ್ಯಾಸಿ ಅಂದರೆ ಕಾವಿ ಬಟ್ಟೆ ಹಾಕ್ಕೊಂಡು ತಲೆ ಬೋಳಿಸ್ಕೊಂಡು ದಂಡ ಹಿಡ್ಕೊಂಡು ಹೋಗೋದಲ್ಲ. ಸಂನ್ಯಾಸ ಮನಸ್ಸಿನಲ್ಲಿ ಅಂತರಂಗದೊಳಗೆ ಬೇಡ, ಬಿಟ್ಬಿಡು ಅದನ್ನು, ಅಂತರಂಗ ಬಿಟ್ಬಿಡು. ಹೊರಗಡೆ ಕರ್ಮ ಮಾಡು, ಒಳಗಡೆ ಬಿಟ್ಬಿಡು. ಹೊರ ಕೆಲಸ ಮಾಡಬೇಕು, ಅಂತರದಲ್ಲಿ ಸನ್ಯಾಸನ ಮಾಡಬೇಕು. ಇದಕ್ಕೆ ಒಂದು ಭಾಳ ದೊಡ್ಡ ಗುಣ ಹೇಳ್ತಾರೆ, ಭಾರತೀಯ ದೊಡ್ಡ ಕಾಣಿಕೆ ಇದು ಆಧ್ಯಾತ್ಮಕ್ಕೆ, ಸಾಕ್ಷಿಭಾವ ಅಂತ. ಇದನ್ನು ದಯವಿಟ್ಟು ಹುಡುಗರು ಪ್ರಾಕ್ಟೀಸ್ ಮಾಡ್ಬೋದು. ಇದನ್ನು ಸಾಕ್ಷಿಭಾವ ಅಂದರೆ ಏನು? ವಿಟ್ನೆಸ್. ಯಾರೋ ಇಬ್ಬರು ಹೊಡೆದಾಡ್ತಾ ಇದ್ದಾರೆ, ನಾನು ನಿಂತಿದ್ದೀನಿ, ನನಗೇನು ಅದ್ರ ಬಗ್ಗೆ ದುಃಖ ಸಂತೋಷ ಇಲ್ಲ, ಅವ್ರು ಯಾರೋ ಏನೋ ಹೊಡೆದಾಡ್ತಾ ಇದ್ದಾರೆ, ಯಾರು ತಪ್ಪು ಯಾರೋ ಅಂತ ಗೊತ್ತಿಲ್ಲ, ನನ್ನ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಆಗಲ್ಲ. ನಮ್ಮ ವಿಟ್ನೆಸ್. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನನಗೆ ಅದ್ರ ಘಟನೆ ಬರೆದಿದ್ದೆ ಒಂದು ಕಡೆಯಲ್ಲೋ. ನಾನೊಂದು ಕಾಲೇಜಲ್ಲಿ ಇದ್ದೆ ಪ್ರಿನ್ಸಿಪಾಲ್ ಅಂತ. ಯಾರೋ ಬಂದರು, ಸರ್ ಬೆಳಗ್ಗೆ ಸುದ್ದಿ ಗೊತ್ತಾಯ್ತಾ ನಿಮಗೆ ರಾಮಲೇಶ್ವರಂದಲ್ಲಿ ಏನಾಯಿತು ಅಂತ? ಏನು ಗೊತ್ತಿಲ್ಲ ಅಂದೆ. ಅಯ್ಯೋ ಏನು ಸರ್, ಆ BTS ಬಸ್ ಹಿಂಗೆ ತಿರುಗಿಸ್ಕೊಂಡ, ಮಕ್ಕಳು ರಸ್ತೆ ಕ್ರಾಸ್ ಮಾಡ್ತಿದ್ದಾರೆ, ಬಸ್ ಮಕ್ಕಳ ಮೇಲೆ ಹೋಗ್ಬಿಡ್ತು ಸರ್. ಏನಾಯಿತು, ಎಷ್ಟು ಜನ ಹೋದರು? ಏನೋ ಗೊತ್ತಿಲ್ಲ ಸರ್, ಭಾಳ ಗದ್ದಲ ಆಗಿದೆ ಅದು. ನಾನೇನು ಮಾಡಿದೆ, ಲೆಕ್ಚರ್ ಹೊಡೆದೆ, ಏನು BTS, ಏನು ಡ್ರೈವರ್ಸು, ಹೆಂಗೆ ಹೊಡಿತಾರೋ, ಏನೋ ರೂಲ್ ಇಲ್ಲ, ಹಾಗೆ ಹೇಗೆ ಭಾಷಣ ಹೊಡೆದೆ. ಇನ್ನೊಂದು ಬಂದರು ಅರ್ಧ ಗಂಟೆ ಮೇಲೆ, ಗೊತ್ತಾಯ್ತು ಸರ್ ಮಲ್ಲೇಶ್ವರಮದ್ದು ಅಂತ. ಅದೇ ಬಸ್ ತಾನೆ? ಹೌದು ಸರ್. ದೊಡ್ಡ ಅನಾಹುತ ಸರ್, 3-4 ಜಕ್ಕ ಮಕ್ಕಳು ಸೀರಿಯಸ್ ಇದ್ದಾರಂತೆ, ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದಾರೆ, ಒಂದಿಬ್ಬರು ತೀರ್ಕೊಂಡ್ರು ಅಂತ ಹೇಳ್ತಾರೆ. ಯಾವ ಶಾಲೆ ಮಕ್ಕಳವರು ಅಂತ ಕೇಳಿದೆ. ಅದ್ಯಾವುದೋ ರಾಘವೇಂದ್ರ ಸ್ಕೂಲ್ ಅಂತೆ ಸರ್. ಎದೆ ಜಲ್ ಅಂದ್ಬಿಡ್ತು ನನಗೆ, ನನ್ನ ಮಗನೂ ರಾಘವೇಂದ್ರ ಸ್ಕೂಲಲ್ಲೇ ಓದೋದು. ಅರೆ ರೇ, ಯಾವ ಕ್ಲಾಸ್ ಮಕ್ಕಳಂತೆ? ನನ್ನಲ್ಲಿ ಬದಲಾವಣೆ ನೋಡಿ, ಮೊದಲು ಭಾಷಣ ಹೊಡೆದಿದ್ದೆ, ಅಯ್ಯೋ ಡ್ರೈವರು ಕೇರ್ಲೆಸ್ ಅಂದಿದ್ದೆ,
ರಾಘವೇಂದ್ರ ಸ್ಕೂಲ್ ಅಂದ ತಕ್ಷಣ ಯಾವ ಕ್ಲಾಸ್ ಮಕ್ಕಳು ಅಂತ ಏನೋ ಗೊತ್ತಿಲ್ಲ ಸರ್, ಪುಟ್ಟ ಮಕ್ಕಳು 3-5 ಕ್ಲಾಸ್ ಇರಬೇಕು ಅಂತ. ಇನ್ನೂ ಎದೆ ಹೊಡೆದೋಯ್ತು ನನಗೆ, ನನ್ನ ಮಗ 4 ಕ್ಲಾಸ್. ಇನ್ನೊಬ್ಬರು ಮೇಸ್ಟ್ರು ಬಂದರು, ಅವ್ರು ಮಲ್ಲೇಶ್ವರಂದವ್ರೆ ಅವರು. ಘಟನೆ ಗೊತ್ತಾಯ್ತು? ಹೌದು ಸರ್ ಗೊತ್ತಾಯಿತು ಸರ್, ಅನಾಹುತ ಸರ್. ಅದ್ಯಾವುದೋ 4 ಕ್ಲಾಸ್ ಮಕ್ಕಳಂತೆ, ಅವು 4 ಮಕ್ಕಳು. ಆ ಟೈಮಿಗೆ ನನ್ನ ಮಗ ಹೋಗೋದು ಶಾಲೆಗೆ, ತಕ್ಷಣ ಕಾರ್ ತೊಗೊಂಡು ಶಾಲೆಗೆ ಹೋದೆ. 100 ಜನ ನಿಂತ್ಬಿಟ್ಟಿದ್ದಾರೆ ಶಾಲೆ ಮುಂದೆ, ಒದ್ದಾಡ್ತಾ ಇದ್ದಾರೆ. ನಾನು ನುಕ್ಕೊಂಡು ಹೋದೆ, ಪಕ್ಕದಲ್ಲಿದ್ದವ್ರನ್ನ ಕೇಳಿದೆ, ಯಾವ ಮಕ್ಕಳು ಯಾರಂತೆ ಅಂತೆ. 4 ಕ್ಲಾಸ್ ಅಂತೆ. ಯಾವ ಸೆಕ್ಷನ್ನು ಅಂತ ಕೇಳಿದೆ. ಎ ಸೆಕ್ಷನ್ ಅಂತೆ. ಇನ್ನೂ ಕುಸಿದು ಹೋದೆ ನಾನು, ನನ್ನ ಮಗ ಎ ಸೆಕ್ಷನ್ನಲ್ಲೇ ಇರೋದು. ಹೆಸರು ಏನು ಮಕ್ಕಳದ್ದು? ಏನೋ ಗೊತ್ತಿಲ್ಲ ಸರ್, 6 ಶುರು ಆಗ್ತದೆ ಅಂದರು. ನಾನು ಗ್ಯಾರಂಟಿ ನಮ್ಮ ಮಗನೇ ಬಂದ್ಬಿಡ್ತಪ್ಪ ಅಂತ ಅನ್ನಿಸ್ತು. ರಾಜೇಶ್ ನನ್ನ ಮಗನ ಹೆಸರು. ಒಳಗಡೆ ಗಾಬರಿಯಾಗಿ ಬೆವರು ಸುರಿಸ್ಕೊಂಡು ಪ್ರಿನ್ಸಿಪಾಲ್ ಮುಂದೆ ನಿಂತು, ಮೇಡಮ್ ಏನಾಯಿತು ಅಂತ ಕೇಳಿದೆ. ಐ ಆಮ್ ಸೋ ಸಾರಿ ಸರ್ ಅಂದರು ಅವರು. ಸೋ ಸಾರಿ ಸರ್, ವಿ ಕುಡ್ ನಾಟ್ ಸೇವ್ ದ ಚೈಲ್ಡ್ ಅಂದರು. ಕುಸಿದು ಕುರ್ಚಿ ಮೇಲೆ ಕೂತ್ಕೊಂಡೆ. ಹುಡುಗನ ಹೆಸರು ಏನು ಮೇಡಮ್ ಅಂದೆ. ರಮೇಶ ಅಂತ ಹೇಳಿದರು. ಹೋದ ಹುಡುಗ ರಮೇಶ ಅಂದರು. ಎದೆ ಮೇಲಿನ ಕಲ್ಲು ಸರಿದು ಹೋಯ್ತು. ಹೊರಗಡೆ ಬಂದೆ, ಏನು BTS, ಏನು ಡ್ರೈವರು, ಏನು ರೂಲ್ಸು ಅಂದೆ. ನನ್ನದು ಅಂದಾಗ ಎಷ್ಟು ಹೃದಯಕ್ಕೆ ಹತ್ತಿರ ಆಗಿತ್ತು, ನನ್ನದಲ್ಲೂ ಅಂದಾಗ ದೂರ ನಿಂತ್ಕೊಂಡ್ಬಿಟ್ಟೆ. ಕೃಷ್ಣ ಹೇಳ್ತಾನೆ, ದೂರ ನಿಂತ್ಕೊಳ್ಳೋದಿದೆಯಲ್ಲ, ಇದು ಸಾಕ್ಷಿಭಾವ. ಒಳಗಡೆ ಸೇರ್ಕೊಂಡ ನೀನಾಗ್ತೀಯ. ಈಗ ಫಾರ್ ಎಕ್ಸಾಂಪಲ್, ಯಾರೋ ಬಂದು ಬೈತಾರೆ ನಿಮಗೆ, ಇಡಿಯಟ್, ಯು ಆರ್ ನಾಟ್ ಗುಡ್ ಅಂತಾರೆ. ನನಗೆ ರೋಷ ಏರ್ಬಿಡುತ್ತದೆ, ನನಗೆ ಇಡಿಯಟ್ ಅಂತಾನವನು, ಅವನು ಇಡಿಯಟ್ಟು ಅಲ್ಲ. ಆಗ ನಾನು ಭಾಗಿಯಾಗಿದ್ದೇನೆ. ಯಾವುದಾದ್ರೂ ಒಂದು ಇದರೊಳಗೆ, ಸಂಗತಿಯೊಳಗೆ ನೀನು ಭಾಗಿಯಾದರೆ ಕೋಪ, ತಾಪ, ಸಂಕಟ, ದ್ವಂದ್ವಗಳು ಬರ್ತವೆ. ಸ್ವಲ್ಪ ಸಾಕ್ಷಿಭಾವದಲ್ಲಿ ನಿಂತ್ಕೋ. ಅವನು ಬೈಬೇಕಾದ್ರೆ ಹುಬ್ಬ ಹೆಂಗೆ ಏರಿಸ್ತಿದ್ದ ನೋಡೋನು, ನಿಮ್ಮ ಕೋಪ ಬರಲ್ಲ ಅವಾಗ. ಪ್ರಯತ್ನ ಮಾಡಬೇಕು, ಸುಲಭ ಅಲ್ಲ ಇದು, ಅದು ಪ್ರಯತ್ನ ಮಾಡಬೇಕು. ಏನೇ ಆದರೂ ನಾನು ಸಾಕ್ಷಿಭಾವದಲ್ಲಿ ನಿಂತ್ಕೋತೇನೆ, ಭಾಗಿ ಆಗೋಲ್ಲ ಅಂದಾಗ ಅಂತರಂಗದಲ್ಲಿ ಸನ್ಯಾಸನ ಅಂತ ಕರೀತಾನೆ. ಯಾವುದೂ ಅಂಟುಕೊಳ್ಳಲ್ಲ ನಿನಗೆ, ಸಾಕ್ಷಿಯಾಗಿ ನಿಂತ್ಕೊಂಡಿದ್ದೇನೆ. ನಾನು ಗುರುರಾಜ ಕರ್ಜಿಗೆ ಅಲ್ಲ, ಗುರುರಾಜ ಕರ್ಜಿಗೆ ಒದ್ದಾಡಬೇಕಾದ್ರೆ ನಾನು ಸಾಕ್ಷಿಯಾಗಿ ನಿಂತ್ಕೊಂಡಿದ್ದೇನೆ. ಪಾಪ ಒದ್ದಾಡ್ತಿದ್ದ ನೋಡ್ತಿದ್ದೇನೆ ಅವಾಗ, ನನಗೆ ಸಂಕಟ ಆಗಲ್ಲ ಅವಾಗ. ಕೃಷ್ಣ ಹೇಳೋದು, ನೀನು ಸಾಕ್ಷಿ ಭಾವವನ್ನು ಬೆಳೆಸ್ಕೊಂಡಾಗ ಅಂತರಂಗದಲ್ಲಿ ಶಾಂತಿ ಬರ್ತದೆ, ಅದರಿಂದ ಆನಂದ ದೊರಕ್ತದೆ, ಯಾವಾಗಲೂ ಸಂತೋಷವಾಗಿರ್ತೀಯ ಅಂತ. ಸರ್, ನಾವು ಚಿಕ್ಕವರು, ಚಿಕ್ಕ ಮಕ್ಕಳಿಗೆ ಒಂದು ಕಾರನ್ನು, ಚಿಕ್ಕ ಕಾರ್ ಆಟಿಕೆ ಸಾಮಾನು ತೊಗೊಂಡು ಹೋಗೋದು, ಇನ್ನೊಂದು ದೊಡ್ಡ ಕಾರ್ ತೊಗೊಂಡು ಹೋಗೋದು. ಆ ಚಿಕ್ಕ ಮಗು ಯಾವುದನ್ನ ತಗೊಳುತ್ತೆ? ಆಟಿಕೆ ಅಂತ ತಗೊಳುತ್ತೆ. ದೊಡ್ಡ ಕಾರ್ ಚಿಕ್ಕಪಟ್ಟೆ ಎಕ್ಸ್ಪೆನ್ಸಿವ್ ಅದು, ತಗೊಳ್ಳಲ್ಲ, ಆಟಿಕೆ ತಗೊಳ್ಳೋದಕ್ಕೆ ಆಟ ಆಡ್ಬೋದು ಅಂತ ಸಂತೋಷವಾಗುತ್ತೆ, ಖುಷಿಯಾಗ್ಬಿಡುತ್ತೆ ಆ ಚಿಕ್ಕ ಆಟಿಕೆ. ಅದಕ್ಕೆ ದೊಡ್ಡ ಕಾರ ಇಂಟ್ರೆಸ್ಟೇ ಇಲ್ಲ. ಅದೇ ಮಗು ಬೆಳೆದ್ಮೇಲೆ ಅದೇ ಎರಡನ್ನ ತಗೊಂಡೋಗಿ ಕೊಡಿ, ಆಟಿಕೆ ಮತ್ತು ಕಾರ್ ತಗೊಳುತ್ತೆ. ಸಖತ್ ಸಂತೋಷವಾಗ್ಬಿಡುತ್ತೆ, ಯಾಕೆ ದೊಡ್ಡವನಾಗಿದ್ದೀನಿ ಇವಾಗ ಓಡಿಸ್ಬೋದು ಅಂತ. ಇಲ್ಲಿ ಆಬ್ಜೆಕ್ಟ್ ಚೇಂಜ್ ಆಯ್ತಲ್ಲ ಸರ್, ವಸ್ತು ಬದಲಾವಣೆ ಆಯಿತು, ಆಟಿಕೆ ವಸ್ತು ದೊಡ್ಡ ವಸ್ತು ಆಯಿತು. ವ್ಯಕ್ತಿ ವಸ್ತು ಎರಡು, ಆಬ್ಜೆಕ್ಟ್ ಸೇಮು, ಆಬ್ಜೆಕ್ಟಿವ್ ಬದಲಾಯಿತು. ಆಬ್ಜೆಕ್ಟಿವ್ ಸೇಮು, ಆಬ್ಜೆಕ್ಟ್ ಬದಲಾಯಿತು. ಅಂದರೆ ಅವನು ಎರಡು ಭಾವ, ಎರಡು ಸಂತೋಷನೇ. ಚಿಕ್ಕವರು ಇರಬೇಕಾದ ಸಂತೋಷನೇ, ದೊಡ್ಡವರು ಇರಬೇಕಾದ ಚಂದ್ರೆ. ಚಿಕ್ಕ ಕಾರ್ ಬಂದಾಗಲೂ ಸಂತೋಷ ಆಗಿದ್ದು, ದೊಡ್ಡ ಕಾರ್ ಬಂದಾಗ ಸಂತೋಷವಾಗಿದ್ದು, ಆದರೆ ವಸ್ತು ಬದಲಾವಣೆ ಆಯಿತು. ಅಂದರೆ ನಾವು ಆ ಅದೇ ವ್ಯಕ್ತಿಗೆ ಆ ಭಾವನೆ ಎರಡು ಒಂದೇ, ಅವನಿಗಾಗಿರೋದು ಸಂತೋಷ, ವಸ್ತು ಬದಲಾವಣೆ ಆಯಿತು. ಅಂದರೆ ಸಂತೋಷಕ್ಕೆ ಆಟಿಗೇನು ಕಾರಣ ಆಯಿತು ಸಣ್ಣ ವಯಸ್ಸಲ್ಲಿ, ದೊಡ್ಡ ವಯಸ್ಸಿಗೆ ಕಾರದಾಯಿತು. ಹಾಗಾದರೆ ವಸ್ತುವಲ್ಲಿ ಸಂತೋಷ ಇಲ್ವಲ್ಲ? ಇಲ್ಲ, ವಸ್ತುವಲ್ಲಿ ಇಲ್ಲ, ಅದು ವಸ್ತು ಸಂತೋಷದಲ್ಲಿ ಇಲ್ಲ, ಆ ಸಂತೋಷ ಒಳಗಡೆ ಇದೆ, ವ್ಯಕ್ತಿಯಲ್ಲಿದೆ. ಅದನ್ನು ನಾವು ಬೇರೆ ಬೇರೆ ವಸ್ತುಗಳ ಮೇಲೆ ಹಾಕಿ, ಈ ವಸ್ತು ನಮ್ಮ ಸಂತೋಷ ಕೊಡುತ್ತೆ, ಈ ಕಾರ್ ಕೊಡುತ್ತೆ, ಈ ಮನೆ ಕೊಡುತ್ತೆ. ಸೊ ನಾವೇ ನಮ್ಮಲ್ಲಿರೋ ಸಂತೋಷವನ್ನು ಬೇರೆ ಬೇರೆ ವಸ್ತುಗಳ ಜೊತೆ ಜೋಡಿಸ್ತಾ ಇದ್ದೀವಿ, ಆರೋಪಿಸ್ತಾ ಇದೀವಿ ಅದ್ರ ಮೇಲೆ, ಆರೋಪಿಸ್ತಾ ಇದೀವಲ್ಲ. ಓ, ಇದ್ರಿಂದ ನಂಗೆ ಸಂತೋಷ ಬಂತು, ಓ ನಂಗೆ ಇವ್ರು ಒಳ್ಳೆ ವೈಫು ಒಳ್ಳೆ ಹಸ್ಬೆಂಡು ಸಿಗ್ತೀರಿ ಅದ್ರಿಂದ ಸಂತೋಷ ಬಂತು, ದೊಡ್ಡ ಕಾರ್ ತಗೊಂಡು ಸಂತೋಷ. ಅಂದ್ರೆ ಆ ವಸ್ತುಗಳ ಮೇಲೆ ನಮ್ಮ ಮನಸ್ಸಿನ ಒಳಗಿರೋ ಸಂತೋಷವನ್ನ ಜೋಡಿಸ್ತಾ ಇದೆ. ಸೊ ಕೃಷ್ಣ ಹೇಳೋ ಫಾರ್ಮುಲಾ ಏನು? ಅದು ಮಾಡಬೇಡ, ಸಾಕ್ಷಿ ಭಾವದಲ್ಲಿ ನಿಂತ್ಕೋ. ಸಂತೋಷ ನಿನಗೆ ಯಾವ ಹಂತದಲ್ಲಾದರೂ ಸಿಗುತ್ತೆ, ಯಾವಾಗಲೂ ಸಂತೋಷ ಸಿಗುತ್ತೆ, ಸಂತೋಷ ಇರುತ್ತೆ. ಸೊ ದ ಸೀಕ್ರೆಟ್ ಫಾರ್ಮುಲಾ ಅದೇ, ಸೀಕ್ರೆಟ್ ಫಾರ್ಮುಲಾ ಅದೇ. ಸೊ ಅಂತರಂಗದಲ್ಲಿ ಕಂಡುಕೊಂಡು ಹೊರಗಡೆ ಅಲ್ಲ. ಅಂದ್ರೆ ನಾವು ಇಷ್ಟೆಲ್ಲ ಸೀಕ್ರೆಟ್ ಹ್ಯಾಪಿನೆಸ್ ಸೀಕ್ರೆಟ್ ಇದೆಲ್ಲ ಓದ್ತೀವಲ್ಲ, ನಮ್ಮ ಭಗವದ್ಗೀತೆಯ ಅಪ್ರೋಚ್ ಎಷ್ಟು ಚೆನ್ನಾಗಿದೆ ನೋಡಿ. ಇಫ್ ಯು ವಾಂಟ್ ಟು ಬಿ ಹ್ಯಾಪಿ, ಯು ಕ್ಯಾನ್ ಬಿ ಹ್ಯಾಪಿ ವಿತ್ ನಥಿಂಗ್. ಇಫ್ ಯು ಡೋಂಟ್ ವಾಂಟ್ ಟು ಬಿ ಹ್ಯಾಪಿ, ಯು ಕ್ಯಾನ್ ಬಿ ಮಿಸರಬಲ್ ಇನ್ ಎವ್ರಿಥಿಂಗ್. ಸ್ವರ್ಗದಲ್ಲೇ ದೋಷ ಹುಡುಕೋರು ಇರ್ತಾರೆ, ನರಕದಲ್ಲಿ ಸಂತೋಷವಾಗಿರೋರು ಇರ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಆಟಿಟ್ಯೂಡ್ ಟುವರ್ಡ್ಸ್ ವಾಟ್ ಈಸ್ ಹ್ಯಾಪನಿಂಗ್. ಕರೆಕ್ಟ್. ಸೊ ಅಂದ್ರೆ ಸೀಕ್ರೆಟ್ ಟು ಹ್ಯಾಪಿನೆಸ್ ಕೃಷ್ಣ ಹೇಳೋದು ನಿಮ್ಮ ಒಳಗೆ ವಿತ್ ಯು, ವಿದಿನ್ ಯು. ಇದ್ರ ಮೇಲೆ ದೊಡ್ಡ ದೊಡ್ಡ ಬುಕ್ಕೇ ಬರೀತಾರಲ್ಲ ಕೃಷ್ಣ, ಅದ್ಭುತವಾಗಿ ಹೇಳ್ತಾನೆ. ಇದು ರಾಕೆಟ್ ಸೈನ್ಸ್ ಇದರಲ್ಲಿ ಅಂತ, ಸರ್ವಕರ್ಮಾಣಿ ಮನಸಾ ಸನ್ಯಾಸಿ ಅಂತ.
ಅದೆಲ್ಲ ಎಲ್ಲ ಕರ್ಮ ಮಾಡಬೇಕು, ಮನಸ್ಸಿನಲ್ಲಿ ಸನ್ಯಾಸ ಇರಬೇಕು, ಅದು ನಿಮ್ಗೆ ಸಂತೋಷ ಕೊಡುತ್ತೆ.